ಕುರುಕ್ಷೇತ್ರ ಪಾರ್ಟಿ ರೌಂಡ್ಸ್ಗೆ ಮತ್ತೊಮ್ಮೆ ಸ್ವಾಗತ ಜಗದೀಶ್ ಶೆಟ್ಟರ್ ಘರ್ ವಾಪಸಿ ಆಗತ್ತಾ ಕ್ವಶನ್ ಮಾರ್ಕ್ ಇದೆ ಗಮನಿಸಿ ಅಂಥದ್ದೊಂದು ಪ್ರಯತ್ನ ಶುರುವಾಗಿದೆ ಬಿ ಜೆ ಪಿಯಿಂದ ಮೊದಲ ಸುತ್ತಿನ ಮಾತುಕತೆಗಳು ಜಗದೀಶ್ ಶೆಟ್ಟರ್ ಜೊತೆಗೆ ಮುಗಿದಾವೆ ಜಗದೀಶ್ ಶೆಟ್ಟರ್ ಹೇಳಿ ಕಳಿಸಿದ್ದಾರೆ ನೀವು ನೀವು ತಗೊಳಕ್ಕಾಗೋದಿಲ್ಲ ಈ ನಿರ್ಣಯವನ್ನು ನಂಬರ್ ಒನ್ ನಂಬರ್ ಟು ತಗೋಬೋದು ನರೇಂದ್ರ ಮೋದಿ ಅಮಿತ್ ಶಾ ತಗೋಬೋದು ವಾಪಸ್ ಪಕ್ಷಕ್ಕೆ ಸೇರಿಸಿಕೊಳ್ಳುವಂಥದ್ದು ದಿಸ್ ಇಸ್ ದಿಸ್ ಇಸ್ ಗೋಯಿಂಗ್ ಟು ಬಿ ಮ್ಯಾಟರ್ ಆಫ್ ಪ್ರಿನ್ಸಿಪಲ್ಸ್ ಅಂತ ಹೇಳೋದು ಅದು ಸತ್ಯ ಕೂಡ ಅಂತ ಹೇಳಿ ಮಾತಾಡಿ ಕಳಿಸಿದ್ದಾರೆ ರಾಜ್ಯ ಬಿಜೆಪಿ ಮುಖಂಡರು ಕೇಂದ್ರ ಬಿಜೆಪಿ ಮುಖಂಡರ ಜೊತೆ ಮಾತಾಡಿದಾಗ ಕೇಳಿ ನೋಡಿ ಮಾತಾಡಿಸಿ ಟ್ರೈ ಮಾಡಿ ಯಾಕೆ ಆಗಬಾರದು ಅನ್ನುವ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಅಂತ ನಮ್ಮ ಜೊತೆಗೆ ರವಿ ಶಿವರಾಮ್ ನಮ್ಮ ಬಿಜೆಪಿ ಬೀಟ್ನ ರಿಪೋರ್ಟರ್ ಮತ್ತು ಆನಂದ ಬೈದನ ಮನೆ ಇದ್ದಾರೆ ಪೊಲಿಟಿಕಲ್ ಬ್ಯೂರೋ ಚೀಫ್ ಆನಂದ ಕಾಂಗ್ರೆಸ್ನವ್ರಿಗೆ ಸುಳ್ಳು ವಿಧಿಯಾ ಇದು ಪಕ್ಷ ಬಿಟ್ಟು ಹೋಗ್ತಾರೆ ಅವರು ಬಂದಿದ್ದರಿಂದ ಅವರೇ ಜಿದ್ದು ಬರಲಿಲ್ಲ ಆ ಮಾತು ಬೇರೆ ಬಟ್ ಬೇರೆ ಕ್ಷೇತ್ರಗಳಲ್ಲಿ ಲಾಭ ಆಗಿದೆ ಅವರಿಂದ ಲಕ್ಷ್ಮಣ ಸೌದಿ ಅವರಿಂದ ಹಾಗಿದ್ದಾಗ ಕಳಿಸ್ಕೊಟ್ಟೆ ಸುಲಭವಾಗಿ ಕಳಿಸ್ಕೊಟ್ ಬಿಡೋದಿಲ್ಲ ಅಜಿತ್ ಜಗದೀಶ್ ಶೆಟ್ಟರ್ ಅವರು ಮರಳಿ ಮಾತೃ ಪಕ್ಷಕ್ಕೆ ಹೋಗ್ತಾರೆ ಅನ್ನುವಂಥ ಚರ್ಚೆಗಳು ರಾಜ್ಯ ರಾಜಕಾರಣದಲ್ಲಿ ಕಳೆದ ಮೂರು ತಿಂಗಳ ಹಿಂದೆಯೂ ಕೂಡ ಭಾಳ ಪ್ರಮುಖವಾಗಿ ಚರ್ಚೆ ಆಗಿತ್ತು ಆದರೆ ಜಗದೀಶ್ ಶೆಟ್ಟರ್ ಬಹಳ ಸ್ಪಷ್ಟವಾಗಿ ಹೇಳಿದರು ನಾನು ಯಾವುದೇ ಕಾರಣಕ್ಕೂ ಮತ್ತೆ ಬಿ ಜೆ ಪಿಗೆ ಹೋಗ್ತಕ್ಕಂಥ ಪ್ರಶ್ನೆ ಇಲ್ಲ ಅಂತ ಹೇಳಿ ಆನ್ ರೆಕಾರ್ಡ್ ಮತ್ತು ಆಫ್ ದಿ ರೆಕಾರ್ಡ್ ಕೂಡ ಭಾಳ ಸ್ಪಷ್ಟವಾಗಿ ಹೇಳಿದರು ಹಾಗೆ ನೋಡಿದರೆ ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ಗೆ ಭಾಳ ದೊಡ್ಡ ಮಟ್ಟದ ಲಾಭವನ್ನು ತಂದುಕೊಟ್ಟಿರ್ತಕ್ಕಂಥ ನಾಯಕ ಮೇನಲ್ಲಿ ನಡೆದಂಥ ಚುನಾವಣೆಯಲ್ಲಿ ಜಗದೀಶ್ ಶೆಟ್ಟರು ಸೋತಿದ್ರು ಕೂಡ ಒಂದು ತಿಂಗಳ ಬಳಿಕ ಅಂದರೆ ಮೇನಲ್ಲಿ ಚುನಾವಣೆ ಆದ ಬಳಿಕ ಅವರು ಸೋತಿದ್ರು ಕೂಡ ಜೂನ್ ಹತ್ತೊಂಬತ್ತಕ್ಕೆ ಅಧಿಕೃತವಾಗಿ ಜಗದೀಶ್ ಶೆಟ್ಟರ ಹೆಸರನ್ನು ವಿಧಾನ ಪರಿಷತ್ತಿಗೆ ಅವರನ್ನು ಘೋಷಣೆ ಮಾಡಲಾಗುತ್ತೆ ವಿಧಾನ ಪರಿಷತ್ತಲ್ಲಿ ನಡೆದಂಥ ಅಂದರೆ ವಿರೋಧವಾಗಿ ಅವರನ್ನು ಆಯ್ಕೆ ಮಾಡಲಾಗುತ್ತೆ ಜೂನ್ ಇಪ್ಪತ್ತ್ ಮೂರಕ್ಕೆ ಅಂದ್ರೆ ಇವತ್ತಿಗೆ ಸರಿಯಾಗಿ ಕರೆಕ್ಟ್ ಏಳು ತಿಂಗಳ ಹಿಂದೆ ಅಂದ್ರೆ ಜೂನ್ ಇಪ್ಪತ್ತ್ ಮೂರಕ್ಕೆ ಅಧಿಕೃತವಾಗಿ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ಸಿನ ವಿಧಾನ ಪರಿಷದಸರಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ ಇಲ್ಲಿಗೆ ಏಳು ತಿಂಗಳ ಅವಧಿಯಲ್ಲಿ ಜಗದೀಶ್ ಶೆಟ್ಟರ್ ಅವರು ಸಹಜವಾಗಿಯೇ ತಮಗಿರ್ತಕ್ಕಂಥ ಒಂದು ಅವಕಾಶದಲ್ಲಿ ಕಾಂಗ್ರೆಸ್ಗೆ ಎಷ್ಟು ಲಾಭ ಆಗಬೇಕೋ ಆ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡಿದ್ದಾರೆ ಅಂದರೆ ಚುನಾವಣಾ ಸಂದರ್ಭದಲ್ಲಿ ಅವರಿಗೆ ಸೋಲಾಗಿದ್ದರೂ ಕೂಡ ಅವರಿಂದಾಗಿ ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರಗಳಲ್ಲಿ ಜಾತಿ ಸಮೀಕರಣದ ಆಧಾರದ ಮೇಲೆ ಅವರು ಕೊಟ್ಟಂತಹ ಹೇಳಿಕೆಗಳ ಮೇಲೆ ಒಂದು ರಾಜಕೀಯ ಸಂದೇಶಗಳು ದೊಡ್ಡ ಮಟ್ಟದಲ್ಲಿ ಪರಿಣಾಮಗಳು ಬೀಡಿರುವ ಬೀರಿರುವಂಥ ಕಾರಣಕ್ಕಾಗಿ ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಸಹಜವಾಗಿ ಕಾಂಗ್ರೆಸ್ಗೆ ಲಾಭ ಆಗಿದೆ ಕಾಂಗ್ರೆಸ್ಗೆ ಅದರ ಅರಿವು ಕೂಡ ಇದೆ ಆ ಕಾರಣಕ್ಕಾಗಿ ಅವರಿಗೆ ಒಂದು ತಿಂಗಳ ಬಳಿಕ ಅವರು ವಿಧಾನ ಸದಸ್ಯರನ್ನಾಗಿ ಮಾಡಲಾಗುತ್ತೆ ವಿಧಾನ ಪರಿಷತ್ತಲ್ಲಿ ಕಳೆದ ಏಳು ತಿಂಗಳಿಂದ ಕೂಡ ಅವರು ಕೆಲಸ ಮಾಡ್ತಾ ಇದ್ದಾರೆ ಆದರೆ ಕಾಂಗ್ರೆಸ್ಗೆ ಬಂದ

ಇದು ಕೇವಲ ವಾಗ್ದಾಳಿ ಜೊತೆ ಜೊತೆಗೇನೆ ಬಿಜೆಪಿ ಇರ್ತಕ್ಕಂಥ ಟಾಪ್ ಮೋಸ್ಟ್ ಲೀಡರ್ಗಳ ಬದಲಾಗಿ ಎರಡು ಮತ್ತು ಮೂರನೇ ಹಂತದಲ್ಲಿ ಇರತಕ್ಕಂಥ ನಾಯಕರುಗಳನ್ನ ಕಾಂಗ್ರೆಸ್ಗೆ ಸೇರ್ಪಡೆ ಮಾಡ್ಕೋಬೇಕು ಅಂತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡಿದರು ಆದರೆ ಪಂಚರಾಜ್ಯಗಳ ಚುನಾವಣೆ ಕೂಡ ನಿರಂತರವಾಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು ಆದರೆ ಪಂಚ ರಾಜ್ಯಗಳ ಚುನಾವಣೆಯ ಫಲಿತಾಂಶಗಳು ಸಹಜವಾಗಿ ದೇಶದ ಎಲ್ಲ ರಾಜಕಾರಣ ರಾಜಕೀಯ ರಾಜ್ಯಗಳ ರಾಜಕೀಯದ ಮೇಲೆ ಪರಿಣಾಮಗಳಾದಾಗೆ ಕರ್ನಾಟಕದಲ್ಲೂ ಕೂಡ ವ್ಯತಿರಿಕ್ತ ಪರಿಣಾಮಗಳಾಯಿತು ಆ ಕಾರಣಕ್ಕಾಗಿ ಆ ಪ್ರಕ್ರಿಯೆಗಳು ಒಂದಷ್ಟು ಸ್ಲೋ ಡೌನ್ ಆಗಿದೆ ಜೊತೆಗೆ ಜಗದೀಶ್ ಶೆಟ್ಟರು ಕಾಂಗ್ರೆಸ್ಸಿಗೆ ಕೇವಲ ಎರಡು ಮತ್ತು ಮೂರನೇ ಹಂತ ನಾಯಕರಷ್ಟೇ ಕರ್ಕೊಂಡು ಪ್ರಯತ್ನ ಮಾಡಿಲ್ಲ ಬದಲಾಗಿ ಜಿಲ್ಲಾ ಪಂಚಾಯತ್ ಮಟ್ಟದಲ್ಲಿ ಧಾರ್ಮಿಕ ಸಂಸ್ಥೆಗಳ ಜೊತೆಗೆ ಸಂಬಂಧ ನಾಯಕರು ಶೈಕ್ಷಣಿಕ ಸಂಸ್ಥೆಗಳ ಕೂಡ ಕರ್ಕೊಂಡು ಬರೋದು ಕಾಂಗ್ರೆಸ್ ಕಟ್ಟಬೇಕು ಅಂತಕ್ಕಂಥ ಪ್ರಯತ್ನವನ್ನ ತಮ್ಮ ಇತಿಮಿತಿ ಒಳಗೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ರು ಅವರಿಂದಾಗಿ ಒಟ್ಟಾರೆ ಕಾಂಗ್ರೆಸ್ಗೆ ಒಂದು ಪಾಸಿಟಿವ್ ಆಗಿರ್ತಕ್ಕಂಥ ಒಂದು ಅನುಕೂಲಕರ ವಾತಾವರಣ ಸ್ಪಷ್ಟ ಈಗಿರುವಂಥ ಸಂದರ್ಭದಲ್ಲಿ ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಜಗದೀಶ್ ಶೆಟ್ಟರ್ನ ಮರಳಿ ಬಿಜೆಪಿ ಕರೆದುಕೊಂಡು ಹೋಗಬೇಕು ಅನ್ನೋ ಪ್ರಯತ್ನವನ್ನು ಬಿಜೆಪಿ ನಡೆಸ್ತಾ ಇದೆ ಆದರೆ ಅದಕ್ಕೆ ಅಷ್ಟು ಸಕಾರಾತ್ಮಕವಾಗಿರ್ತಕ್ಕಂಥ ಒಂದು ಸರಳವಾಗಿರ್ತಕ್ಕಂಥ ವ್ಯವಸ್ಥೆಗಳು ಅಥವಾ ದಾರಿಗಳು ಇದೆ ಅಂತ ಅನಿಸಲ್ಲ ಯಾಕೆಂತಂದರೆ ಜಗದೀಶ್ ಶೆಟ್ಟರ್ ಅವರು ಪಕ್ಷವನ್ನು ಬಿಟ್ಟು ಬಂದ ನಂತರದಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥ ಹೇಳಿಕೆಗಳು ಬಿ ಜೆ ಪಿ ನಾಯಕರ ಜೊತೆ ಅವ್ರಿಗಿರ್ತಕ್ಕಂಥ ಒಂದು ಅಂತರಗಳು ಮತ್ತು ಅದು ಯಾವ ರೀತಿ ಸರಿಪಡಿಸ್ಕೊಳ್ತಾರೆ ಅನ್ನೋದ ಬಗ್ಗೆ ಒಂದು ಕ್ಲಾರಿಟಿ ಇಲ್ಲ ಆ ಕಾರಣಕ್ಕಾಗಿ ಅವರು ನೇರವಾಗಿರ್ತಕ್ಕಂಥ ಮುನಸು ಯಾರ ಮೇಲೆ ಅಂತಕ್ಕಂಥದ್ದು ಸಹಜವಾಗಿ ಎಲ್ಲರಿಗೂ ಕೂಡ ಗೊತ್ತೇ ಇರುವಂಥದ್ದು ಅವರೊಂದಿಗೆ ಮತ್ತೆ ಹೊಂದಾಣಿಕೆ ಮಾಡ್ಕೊಂಡು ರಾಜಕಾರಣ ಮಾಡಲಿಕ್ಕೆ ಜಗದೀಶ್ ಶೆಟ್ಟರ್ ರೆಡಿ ಇದಾರಾ ಅಂತಕ್ಕಂಥದ್ದು ಕೂಡ ಇಲ್ಲಿ ಪ್ರಶ್ನೆ ಆಗುತ್ತೆ ಮತ್ತು ಕಾಂಗ್ರೆಸ್ ನಾಯಕರು ಜಗದೀಶ್ ಶೆಟ್ಟರ್ ಉಳಿಸ್ಕೊಳ್ಳೋಕೆ ಏನೇನು ಪ್ರಯತ್ನಗಳು ಮಾಡೋಕ್ಕೋ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾರೆ ಜಗದೀಶ್ ಶೆಟ್ಟರ್ ವಿಧಾನ ಪರಿಷತ್ತಿನ ಅವಧಿ ಇಪ್ಪತ್ತೆಂಟು ಜೂನ್ ಹದಿನಾಲ್ಕರವರೆಗೆ ಎರಡು ಸಾವಿರದ ಇಪ್ಪತ್ತೆಂಟು ಜೂನ್ ಹದಿನಾಲ್ಕರವರೆಗೆ ಅವರ ಅವಧಿ ಅವಧಿ ಇದೆ ಅಂತ ಸುಮಾರು ನಾಲ್ಕೂವರೆ ವರ್ಷಗಳ ಅವಧಿಯವರೆಗೂ ಕೂಡ ಇದೆ ಹಾಗಾಗಿ ಆ ಅವಧಿವರೆಗೆ ಯಾವ ರೀತಿಯ ರಾಜಕಾರಣ ರಾಜಕೀಯ ತೀರ್ಮಾನಗಳು ಕೂಡ ಜಗದೀಶ್ ಶೆಟ್ಟರ್ ತೆಗೆದುಕೊಳ್ಬೋದು ಆದರೆ ಕಾಂಗ್ರೆಸ್ಸು ಅವರು ಕೊಟ್ಟಿರ್ತಕ್ಕಂಥ ಈ ಅವಕಾಶವನ್ನು ಜಗದೀಶ್ ಶೆಟ್ಟರ್ ಎಷ್ಟರ ಮಟ್ಟಿಗೆ ಧಿಕ್ಕರಿಸಿ ಮತ್ತು ಪುನಃ ಬಿ ಜೆ ಪಿಗೆ ಹೋಗ್ತಾರೆ ಅಂತಕ್ಕಂಥದ್ದು ಸಹಜವಾಗಿ ಕೆಲವೊಂದಷ್ಟು ಪ್ರಶ್ನೆಗಳು ಹುಟ್ಟಾಕಳತ್ತೆ ಹೋದರೂ ಕೂಡ ಯಾರೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ಎಲ್ಲಿರಬೇಕು ಅಂತಕ್ಕಂಥದ್ದು ಕೂಡ ಭಾಳ ಪ್ರಮುಖ ಆಗುತ್ತೆ ಮತ್ತು ಬಿ ಜೆ ಪಿಯನ್ನು ಬಿಟ್ಟು ಬಂದ ನಂತರದಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ಗಳು ಅಂದರೆ ದ್ರೋಹಿ ಅಂತಕ್ಕಂಥ ವರ್ಡ್ಗಳು ಕೂಡ ಪ್ರಯೋಗ ಆಯಿತು ಬಿ ಜೆ ಪಿಯಲ್ಲಿರ್ತಕ್ಕಂಥ ವ್ಯವಸ್ಥೆಗಳ ಬಗ್ಗೆ ಬಿ ಜೆ ಪಿಯಲ್ಲಿರ್ತಕ್ಕಂಥ ಕೆಲ ನಾಯಕರುಗಳ ಬಗ್ಗೆ ತಂದೆ ಆದಂತ ರೀತಿಯಲ್ಲಿ ಅವರು ಟಿಕೆಟ್ ಟಿಪ್ಪಣಿಗಳು ಮಾಡು ಮತ್ತೆ ಪುನಃ ಅವರೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ಜಗದೀಶ್ ಶೆಟ್ಟರ್ ರಾಜಕಾರಣ ಮಾಡ್ತಾರಂತಕ್ಕಂಥ ಕೂಡ ಸಹಜವಾಗಿ ಪ್ರಶ್ನೆ ಇರುವಂತದ್ದು ಹಾಗಾಗಿ ಈಗ ಗೌರವದ ಪ್ರಶ್ನೆ ಡೆಫಿನೆಟ್ಲಿ ಇದೆ ಜಗದೀಶ್ ಶೆಟ್ಟರ್ ಗೌರವದ ಪ್ರಶ್ನೆ ಮತ್ತು ಬಿಜೆಪಿಯ ಗೌರವದ ಪ್ರಶ್ನೆ ಎಸ್ ಖಂಡಿತವಾಗ್ಲೂ ಏನಂದರೆ ಜಗದೀಶ್ ಶೆಟ್ಟರು ಅಂದ ತಕ್ಷಣ ಒಂದು ಸಹಜವಾಗಿ ರಾಜ್ಯ ರಾಜಕಾರಣದಲ್ಲಿ ಒಂದು ಸಾಫ್ಟ್ ರಾಜಕಾರಣಿ ಅಂತಕ್ಕಂಥ ಒಂದು ವ್ಯಕ್ತಿತ್ವ ಇದೆ ಅಂದರೆ ಅವರು ಒಳ್ಳೇದು ಮಾಡಿದ್ರು ಮಾಡಿದ್ರು ಪರವಾಗಿಲ್ಲ ಕೆಟ್ಟದಂತೂ ಮಾಡಲ್ಲ ಅಂತಕ್ಕಂಥದ್ದು ಅವರು ಮುಖ್ಯಮಂತ್ರಿ ಆಗಿದ್ದಂಥ ಹನ್ನೊಂದು ತಿಂಗಳ ಅವಧಿಯಲ್ಲಿ ಎಷ್ಟು ಗಮನಾರ್ಹವಾಗಿರ್ತಕ್ಕಂಥ ಸಾಧನೆ ಮಾಡಿದರೂ ಬದಲಾಗಿ ಮಾಡಿದರು ಅಂತ ಚರ್ಚೆ ಬದಲಾಗಿ ಅವರು ಇದ್ದಂಥ ಅವಧಿಯಲ್ಲಿ ಉತ್ತಮ ಕೆಲಸ ಮಾಡಿದ್ರು ಅಂತಕ್ಕಂಥದ್ದು ಪಾರ್ಟಿ ಒಳಗಡೆ ಮತ್ತು ಪಾರ್ಟಿ ಹೊರಗಡೆ ಕೂಡ ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಗುಡ್ ಇಮೇಜ್ ಇಟ್ಕೊಂಡಂಥ ನಾಯಕತ್ವ ಅವ್ರದ್ದಾಗಿದ್ದು ಆ ಕಾರಣಕ್ಕಾಗಿ ಅವರು ಈಗ ಇದ್ದರೂ ಕೂಡ ಅವರನ್ನು ಗಟ್ಟಿ ಧ್ವನಿಯಲ್ಲಿ ಟೀಕೆ ಮಾಡ್ತಕ್ಕಂಥ ರೀತಿಯಲ್ಲಿ ಯಾವುದೇ ಬಿಜೆಪಿ ನಾಯಕರು ಕೂಡ ಪ್ರಯತ್ನವನ್ನು ಮಾಡ್ತಾ ಇಲ್ಲ ನಾವು ಸಹಜವಾಗಿ ಬಿಜೆಪಿಯ ಬಹುತೇಕ ನಾಯಕರು ಕಾಂಗ್ರೆಸ್ನ ಎಲ್ಲ ನಾಯಕರ ಬಗ್ಗೆ ಟೀಕೆ ಟಿಪ್ಪಣಿಗಳನ್ನು ಮಾಡ್ತಾರೆ ಆದರೆ ಜಗದೀಶ್ ಶೆಟ್ಟರ್ ಬಗ್ಗೆ ಟೀಕೆ ಮಾಡುವಾಗ ಸಹಜವಾಗಿ ಒಂದಷ್ಟು ಒಂದು ಬ್ರೇಕ್ ಹಾಕೊಂಡು ಟೀಕೆ ಟಿಪ್ಪಣಿಗಳು ಮಾಡ್ತಾರೆ ಗಮನಿಸ್ತಾ ಇದ್ದೇವೆ ಮತ್ತು ಜಗದೀಶ್ ಶೆಟ್ಟರ್ ಕೂಡ ಬಹಳ ಲಿಮಿಟ್ ಅನ್ನ ಮೀರಿಯಲ್ಲೂ ಕೂಡ ಬಿಜೆಪಿಯನ್ನ ಬೈ ಪಿ ನಾಯಕತ್ವವನ್ನು ಎಲ್ಲೂ ಹೋಗಲ್ಲ ಸೊ ಒಟ್ಟಲ್ಲಿ ಅವರು ಒಂದು ಸಾಫ್ಟ್ ರಾಜಕಾರಣಿ ಆಗಿರುವಂತಹ ಕಾರಣಕ್ಕಾಗಿ ತಮಗಿರ್ತಕ್ಕಂಥ ಇಮೇಜ್ ಧಕ್ಕೆ ಆಗದ ಹಾಗೆ ರೀತಿಯಲ್ಲಿ ನಡ್ಕೊಳ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈ ಸಂದರ್ಭದಲ್ಲಿ ಬಿಜೆಪಿಗೆ ಜಗದೀಶ್ ಶೆಟ್ಟರ್ ತುಂಬ ಅನಿವಾರ್ಯ ಅಂತ ಅನಿಸಿದ್ರು ಕೂಡ ಕಾಂಗ್ರೆಸ್ಸು ಕೂಡ ಜಗದೀಶ್ ಶೆಟ್ಟರ್ ಅನಿವಾರ್ಯ ಅಂತ ಅನಿಸ್ತದೆ ಯಾಕೆಂತಂದರೆ ಜಗದೀಶ್ ಶೆಟ್ಟರು ಪಕ್ಷದ ಈ ಕಳೆದ ಕಳೆದ ಕೆ ಎಂಟ ಒಂಬತ್ತು ತಿಂಗಳ ಅವಧಿಯಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಸೇವೆಗಳು ಕಾಂಗ್ರೆಸ್ಗೆ ಸಹಜವಾಗಿ ಒಂದು ಪಾಸಿಟಿವ್ ಆಗಿರ್ತಕ್ಕಂಥ ಸನ್ನಿವೇಶವನ್ನು ಕ್ರಿಯೇಟ್ ಮಾಡಿದೆ ಆ ಕಾರಣಕ್ಕಾಗಿ ಜಗದೀಶ್ ಶೆಟ್ಟರ್ ಉಳಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಕಾಂಗ್ರೆಸ್ ಮಾಡೇ ಮಾಡುತ್ತೆ ಒಂದಂತೂ ಸ್ಪಷ್ಟ ಈಗಿರ್ತಕ್ಕಂಥ ಸನ್ನಿವೇಶದಲ್ಲಿ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ನ ಬಿಟ್ಟು ಮುಂಬರ್ತಕ್ಕಂಥ ದಿನಗಳಲ್ಲಿ ಬಿಜೆಪಿಯೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ರಾಜಕಾರಣ ಮಾಡುವಂತ ಆ ನಿಟ್ಟಿನಲ್ಲಿ ಮನಸ್ಥಿತಿಯಲ್ಲಿ ಇದಾರ ಬಿಜೆಪಿ ಯಾವ ನಾಯಕರ ಮಾತನ್ನ ಕೇಳ್ಕೊಂಡು ಮರಳಿ ಬಿಜೆಪಿಗೆ ಹೋಗ್ತಾರೆ ಜಗದೀಶ್ ಸ್ಪಷ್ಟವಾದ ರವಿಶಿವರಾಮ್ ಏನಂತಾರೆ ಅಂತ ರವಿ ಆನಂದ್ ಹೇಳೋದು ಪ್ರಯತ್ನ ಮಾಡಬಹುದು ಬಟ್ ಇದೆಲ್ಲ ಆಗದ ಕಷ್ಟ ಇದೆ ಅಂತ ಇರ್ಬೋದು ಆದ್ರೆ ಅಜಿತ್ ಜಗದೀಶ್ ಶೆಟ್ಟರವರ ಅವರ ಸುದೀರ್ಘ ರಾಜಕೀಯ ಇತಿಹಾಸವನ್ನ ನೋಡಿದಾಗ ನೀವು ಎರಡ್ ಮೂರು ರೀತಿ ಈ ಒಂದು ಘಟನೆಗಳು ಕಾಣ್ತವೆ ಒಂದು ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಅವರು ಪಾರ್ಟಿಯನ್ನ ಬಿಟ್ಟು ಹೋದ್ರು ಪಾರ್ಟಿಯನ್ನ ಬಿಟ್ಟು ಹೋಗುವಾಗ ಅವರು ಕಾಂಗ್ರೆಸ್ನ ಸಿದ್ಧಾಂತವನ್ನು ಒಪ್ಪಿ ಹೋಗಿದ್ದಲ್ಲ ನನಗೆ ಅನ್ಯಾಯ ಆಯ್ತು ನಾನು ಅವರಿಗೆ ಒಂದು ರೀತಿ ಪಾಠವನ್ನು ಕಲಿಸಬೇಕು ಎನ್ನುವ ಕಾರಣಕ್ಕೆ ಅವರು ಕಾಂಗ್ರೆಸ್ ಅನ್ನು ಆಯ್ಕೆ ಮಾಡಿಕೊಂಡು ಈ ಸಿದ್ಧಾಂತಕ್ಕೆ ಓದಿದ್ದೇನೆ ಅಕ್ನಾಲೇಜ್ಮೆಂಟ್ ಹಾಕಿಸ್ಕೊತಾರ ಸಿದ್ಧಾಂತ ಒಪ್ಪಿ ಹೋಗೋದು ಸಿದ್ಧಾಂತ ಒಪ್ಪದೆ ಹೋಗೋದು ಬಾಯಿ ಮಾತಿಗೆ ಅಷ್ಟೇ ಹೇಳಿಕೆಗಳಿಗೆ ಅವು ಈ ಪೊಲಿಟಿಕಲ್ ಲಾಭ ನಷ್ಟದ ಲೆಕ್ಕಾಚಾರ ಬರುತ್ತೆ ಈ ಬಿ ಜೆ ಅವರು ಅವಾಗ ಅವಾಗ ಟಾಂಟ್ ಮಾಡ್ತಿರ್ತಾರಪ್ಪ ಏನು ಏನು ಪಡ್ಕೊಂಡ್ರಿ ಕಾಂಗ್ರೆಸ್ಸಿಗೆ ಹೋಗಿ ವಿಧಾನ ಪರಿಷತ್ ಸದಸ್ಯತ್ವ ಅಲ್ವಾ ಅಂತ ಅವರು ಒಬ್ಬ ಮಾಜಿ ಮುಖ್ಯಮಂತ್ರಿ ಆಗಿದ್ದ ನನಗೇನು ಬಿ ಜೆ ಗೌರವ ಕೊಡ್ತು ಅಂತ ಅವ್ರು ಹೇಳ್ತಾರೆ ಕರೆಕ್ಟು ಅಲ್ಲ ಕರೆಕ್ಟ್ ಅಜಿತ್ ಆದರೆ ಸಿದ್ಧಾಂತ ತಾವು ಹೇಳಿದಂತೆ ಇರಬಹುದು ರಾಜಕಾರಣಿಗಳ ಆಯಾ ಸಂದರ್ಭಕ್ಕೆ ಅನುಗುಣವಾಗಿ ಸಿದ್ಧಾಂತಗಳು ಆದರೆ ಮೊನ್ನೆ ರಾಮ ಮಂದಿರ ಉದ್ಘಾಟನೆ ಸಂದರ್ಭದಲ್ಲಿ ಪೋಸ್ಟ್ ಹಾಕಿದ್ದು ಜಗದೀಶ್ ಶೆಟ್ಟರು ಡಿ ಕೆ ಶಿವಕುಮಾರ್ ಅವರು ಮಾತ್ರ ಆದರೆ ಬಿ ಜೆ ಪಿಗೆ ಈಗ ಯಾಕೆ ಶೆಟ್ಟರ್ನನ್ನು ಕರ್ಕೊಂಡ್ಬರಬೇಕು ಕೊಡುವಂಥ ಮನಸ್ಸಾಗಿದೆ ಎರಡು ಮೂರು ಆ್ಯಂಗಲ್ಗಳಲ್ಲಿ ಇದನ್ನು ನೋಡಬಹುದು ಯಡಿಯೂರಪ್ಪನವರು ಯಾವಾಗ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಲಾಯಿತು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದಾಗ ಕಾಂಗ್ರೆಸ್ಸಿಗೆ ಆರೋಪವನ್ನು ಮಾಡಿದ್ರು ಲಿಂಗಾಯತರಿಗೆ ಒಂದು ರೀತಿ ಅವಮಾನವನ್ನು ಮಾಡ್ತು ಬಿ ಜೆ ಪಿ ಅನ್ನುವಂಥದ್ದು ನಂತರದ ವಿಧಾನಸಭಾ ಚುನಾವಣೆ ಎದುರಾಯಿತು ಆಗ ಜಗದೀಶ್ ಶೆಟ್ರಿಗೆ ಟಿಕೆಟನ್ನು ತಪ್ಪಿಸಲಾಯಿತು ಅದೇ ರೀತಿ ಲಕ್ಷ್ಮಣ ಸೌಧರಿಗೆ ಟಿಕೆಟನ್ನು ತಪ್ಪಿಸಿದ್ರು ಹೀಗಾಗಿ ಪಿಗೆ ಅದು ಮೂರು ರೀತಿಯಲ್ಲಿ ಒಂದು ರೀತಿ ನಷ್ಟ ಆದಂಗೆ ಕಾಣ್ತು ಒಂದು ಲಿಂಗಾಯತರಿಗೆ ಅನ್ಯಾಯ ತೊಳುವಂಥ ಸ್ಲೋಗನ್ಗಳನ್ನು ಕಾಂಗ್ರೆಸ್ ಬಲವಾಗಿ ಬಳಸಿರೋ ಜೊತೆಗೆ ಉತ್ತರ ಕರ್ನಾಟಕ ಭಾಗದ ಲಿಂಗಾಯತ ಓಟ್ಗಳು ಕಾಂಗ್ರೆಸ್ಗೆ ಶಿಫ್ಟ್ ಆಗುವಲ್ಲಿಯೂ ಕೂಡ ಈ ಒಂದು ನಿರ್ಧಾರ ಕಾರಣ ಆಯಿತು ಈಗ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿದ್ದಾರೆ ವಿಜೇಂದ್ರ ಆಗ್ತಾ ಇದ್ದಂತೆ ಅವರು ಚಿಕ್ಕನಗೌಡರು ಇರಬಹುದು ಅದೇ ರೀತಿ ಜನಾರ್ದನ್ ರೆಡ್ಡಿ ಇರಬಹುದು ಈಗ ಜಗದೀಶ್ ಶೆಟ್ಟರ್ ಈ ಮೂವರನ್ನು ಕೂಡ ಕರೆದುಕೊಂಡು ಬರಬೇಕು ಅಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಯಾಕೆ ಮಾಡ್ತಾ ಇದ್ದಾರೆ ಆ ನಿರ್ಣಯ ಅವತ್ತು ತೆಗೆದುಕೊಂಡಿದ್ದು ರಾಜ್ಯ ಬಿ ಜೆ ಪಿ ಆಗಿರಲಿಲ್ಲ ಅದನ್ನು ತೆಗೆದುಕೊಂಡಿದ್ದು ಹೈಕಮಾಂಡ್ ಆಗಿತ್ತು ಅವರಿಗೆ ಟಿಕೆಟನ್ನು ಕೊಡಬಾರ್ದು ಎನ್ನುವಂಥ ನಿರ್ಣಯವನ್ನು ಕೈಗೊಂಡಿದ್ದು ಈಗ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿದ್ದಾಗ ಹೆಚ್ಚಿನ ಲೋಕಸಭಾ ಸ್ಥಾನವನ್ನು ಗೆಲ್ಲುವುದರ ಜೊತೆ ಜೊತೆಗೆ ಲಿಂಗಾಯತ ಸಮುದಾಯದ ಮತಗಳನ್ನು ಕ್ರೋಢೀಕರಿಸುವಾಗ ಆ ಭಾಗದಲ್ಲಿ ಜಗದೀಶ್ ಶೆಟ್ಟರ್ ಅವರು ಬಂದಿದ್ರೆ ಅನುಕೂಲ ಅನ್ನುವಂಥದ್ದು ಯೋಚನೆಯು ಕೂಡ ರಾಜ್ಯ ಇದೆ ಮತ್ತು ವಿಜೇಂದ್ರ ಅವ್ರಿಗೆ ಅನಿಸಿದೆ ಹಾಗಾಗಿ ವಿಜೇಂದ್ರ ಅವರು ಈಗ ಜಗದೀಶ್ ಶೆಟ್ಟರ್ನ ಕರ್ಕೊಂಡು ಬರಬೇಕು ಅನ್ನುವಂಥ ಮನಸ್ಸನ್ನು ಮಾಡ್ತಾ ಇದ್ದಾರೆ ಭಾಳ ಇಂಟ್ರೆಸ್ಟಿಂಗ್ ಏನು ಜಗದಿ ಪ್ರಶಾಂತ್ನಾಥು ಹೇಳಿದರು ಜಗದೀಶ್ ಶೆಟ್ಟರ್ ಹೇಳ್ತಾ ಇದ್ದಾರೆ ಒಂದು ಒನ್ ನಂಬರ್ ಒನ್ ಆ್ಯಂಡ್ ನಂಬರ್ ಟೂ ಅವರು ಮಾತಾಡಲಿ ನೋಡೋಣ ಹೇಳುವಂಥ ಯೋಚನೆ ಹಾಗಾಗಿ ಜಗದೀಶ್ ಶೆಟ್ಟರ್ಗೆ ಆ ಯೋಚನೆ ಯಾಕೆ ಬಂತೇಳ್ದನ್ನು ನೋಡಿದಾಗ ನೀವು ಕಾಂಗ್ರೆಸ್ನಲ್ಲಿ ಈಗ ಇದ್ದು ಪರಿಷತ್ನ ನಾಯಕರಾಗಿದ್ದಾರೆ ಎರಡೂವರೆ ವರ್ಷಗಳ ಬಳಿಕ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದಾಗ ಜಗದೀಶ್ ಶೆಟ್ಟರ್ ಒಂದು ವೇಳೆ ಮಂತ್ರಿ ಸ್ಥಾನವನ್ನು ಕೊಟ್ಟರೆ ಜಗದೀಶ್ ಶೆಟ್ಟರ್ ಅಂಡರ್ ಕೆಲಸವನ್ನು ಮಾಡಿದ ಶೆಟ್ಟರ್ ಉದಿ ಇದೆಯಾ ಆ ಒಂದು ಪ್ರಶ್ನೆಯೂ ಕೂಡ ಬರ್ತದೆ ಇಲ್ಲಿ ಖಾಲಿ ಇದ್ದು ಎಮ್ ಎಲ್ ಸಿ ಆಗಿ ನಾವು ಮುಂದುವರಿಯುವ ಬದಲು ಅಲ್ಲಿ ಬಿಜೆಪಿಗೆ ಹೋಗಿ ಲೋಕಸಭೆ ಚುನಾವಣೆಯಲ್ಲಿ ನಿಂತು ಕೇಂದ್ರದಲ್ಲಿ ಮಂತ್ರಿ ಆಗುವಂಥ ಅವಕಾಶಗಳು ಸಿಗಬಹುದಲ್ಲ ಎನ್ನುವಂಥ ಯೋಚನೆಯನ್ನು ಸಹಜವಾಗಿ ಶೆಟ್ಟರ್ ಮಾಡಿರುವ ಕಾರಣಕ್ಕಾಗಿಯೇ ಅವರು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರು ಮಾತಾಡಲಿ ನೋಡೋಣ ಹೇಳುವಂಥ ಮಾತುಗಳನ್ನು ಹೇಳಿರ್ತಾರೆ ಒಂದು ವೇಳೆ ಬಿ ಜೆ ಪಿ ಬರೋದೇ ಇಲ್ಲ ನನಗೆ ಬೇಡವೇ ಬೇಡ ಹೇಳುವಂಥದ್ದು ಆಗಿದ್ದಿದ್ರೆ ಅವರು ಸಂಪರ್ಕ ಮಾಡಿದಾಗಲೇ ಹೇಳ್ತಾ ಇದ್ರು ಇಲ್ಲ ನಾನು ಯಾಕೆ ಯಾವುದೇ ಕಾರಣಕ್ಕೂ ನೀವು ಆ ಮಾತುಕತೆಗೆ ಬರೋದೇ ಬೇಡ ಹೇಳುವಂಥ ಮಾತನ್ನು ಹೇಳ್ತಾ ಇದ್ರು ಇನ್ನು ಬೆಳಗಾವಿ ವಿಚಾರಕ್ಕೆ ಪ್ರಶಾಂತ್ ಹೇಳ್ತಾ ಇದ್ರು ಬೆಳಗಾವಿ ವಿಚಾರದಲ್ಲಿ ಮಂಗಳ ಮಂಗಳಾಂಗಡಿಯವರಿಗೆ ಟಿಕೆಟನ್ನು ಕೊಡಬೇಕಾ ಕೊಡಬಾರ್ದು ಅನ್ನುವಂಥ ಚರ್ಚೆ ಇದೆ ಆದರೆ ಬೆಳಗಾವಿಯಲ್ಲಿ ಜಗದೀಶ್ ಶೆಟ್ಟರ್ ಅವರು ಬಂದರೆ ಬರಲಿ ಅನ್ನುವಂಥದ್ದು ಜಾರಕಿಹೊಳಿ ಅವ್ರಿಗೂ ಇದೆ ಬೆಳಗಾವಿಯಲ್ಲಿ ಕತ್ತಿ ಫ್ಯಾಮಿಲಿ ಕೋರೆ ಫ್ಯಾಮಿಲಿ ಅದೇ ರೀತಿ ಜಾರಕಿಹೊಳಿ ಫ್ಯಾಮಿಲಿಯ ಮಧ್ಯೆ ರಾಜಕೀಯವಾಗಿ ವೈರುಧ್ಯಗಳಿದ್ದಾವೆ ಅಲ್ಲಿ ಯಾರಲ್ಲಿ ಒಬ್ರಿಗೆ ಅನ್ನ ಕೊಟ್ಟರು ಕೂಡ ಪರಸ್ಪರ ಒಬ್ಬರ ಕಾಲನ ಒಬ್ಬರು ಎಳಿತಾರೆ ಜಗದೀಶ್ ಶೆಟ್ಟರ್ ಅಂತವರು ಬಂದ್ರೆ ನ್ಯೂಟ್ರಲ್ ವ್ಯಕ್ತಿಗಳು ಬಂದ್ರೆ ಅಲ್ಲಿ ತಮ್ಮ ರಾಜಕೀಯದ ಒಂದು ಪ್ರಭಾವಕ್ಕೆ ಅವರೇನು ಅಡ್ಡಿಯಾಗೋದಿಲ್ಲ ಅಥವಾ ಗುಂಪುಗಾರಿಕೆಗೇನು ಅವರು ಕಾರಣ ಆಗೋದಿಲ್ಲ ಅನ್ನುವಂಥ ಕಾರಣವೂ ಕೂಡ ಜಾರಕಿಹೊಳಿಗಿರ್ಬೋದು ರಮೇಶ್ ಜಾರಕಿಹೊಳಿ ಅಂತವರಿಗೆ ಹಾಗಾಗಿ ಅವ್ರು ಬಂದರೆ ಬರಲಿ ಅನ್ನುವಂಥದ್ದಿದೆ ಈ ಕಾರಣಕ್ಕೆ ಕಳೆದ ಎರಡು ಮೂರು ತಿಂಗಳ ಹಿಂದೆ ರಮೇಶ್ ಜಾರಕಿಹೊಳಿ ಅವರು ಜಗದೀಶ್ ಶೆಟ್ಟರ್ ಅವರನ್ನು ಮಾತಾಡಿಸಿದ್ರು ಮಾತುಕತೆಯೂ ಕೂಡ ಆಗಿತ್ತು ತಾವು ಅವತ್ತು ನಾವು ಸುದ್ದಿಯನ್ನು ಕೂಡ ಮಾಡಿದ್ವಿ ಅವರ ಸ್ನೇಹವು ಕೂಡ ಉತ್ತಮವಾಗಿದೆ ಈ ಕಾರಣಕ್ಕೆ ಜಗದೀಶ್ ಶೆಟ್ಟರ್ ಅವರಿಗೆ ಬೆಳಗಾವಿಯಲ್ಲಿ ಹೋಗಿ ನಿಂತು ಗೆಲುವನ್ನು ಮಾಡಿ ಪಡೆಯೋದಕ್ಕೂ ಕೂಡ ಅನುಕೂಲಗಳಿದ್ದಾವೆ ಜೊತೆಗೆ ಕಾಂಗ್ರೆಸ್ಗಿಂತ ಬಿ ಜೆ ಪಿಗೆ ಬಂದು ರಾಜಕಾರಣವನ್ನು ಮಾಡಿದರೆ ತನ್ನ ರಾಜಕೀಯದ ಲಾಭವೂ ಹೆಚ್ಚಿದೆ ಅನ್ನುವಂಥದ್ದು ಶೆಟ್ರ್ ಅನ್ ಅನಿಸಿರ್ಬೋದು ಆ ಕಾರಣಕ್ಕೆ ನಂಬರ್ ಒನ್ ಆ್ಯಂಡ್ ಟು ಮಾತನಾಡಲಿ ಹೇಳುವಂಥ ಯೋಚನೆಯನ್ನು ಮಾಡಿದ್ದಾರೆ ಇನ್ನು ಸಹಜವಾಗಿ ಲಕ್ಷ್ಮಣ ಸವದಿಯವರ ವಿಚಾರವೂ ಬಂತು ಲಕ್ಷ್ಮಣ ಸವದಿಯವರು ಕಾಂಗ್ರೆಸ್ಗೆ ಹೋಗಿದ್ದರಿಂದ ಅವರಿಗೆ ವೈಯಕ್ತಿಕವಾಗಿ ಕಾಂಗ್ರೆಸ್ಸಿಂದ ಗೆದ್ದರೂ ಕೂಡ ಬಿ ಜೆ ಪಿ ಕನಿಷ್ಠ ಇಪ್ಪತ್ತೇಳು ಕ್ಷೇತ್ರಗಳಲ್ಲಿ ಒಂದು ಹೊಡೆತ ಕೊಟ್ಟಿದೆ ಅನ್ನುವಂಥ ಚರ್ಚೆ ಇತ್ತು ಆ ಒಂದು ಸಾಧ್ಯತೆಯು ಕೂಡ ಆಗಿದ್ವು ಆದರೆ ಲಕ್ಷ್ಮಣ ಸೌದಿಯವರಿಗೆ ಟಿಕೆಟನ್ನು ಕೊಡುವಾಗ ಎಲ್ಲಿಯೂ ಯಡಿಯೂರಪ್ಪನವರು ಏನು ಲಕ್ಷ್ಮಣ ಸವದಿಯವರು ಟಿಕೆಟ್ ಕೊಡಿ ಹೇಳುವಂಥ ವಾದವನ್ನು ಮುಂದಿಟ್ಟಿರಲಿಲ್ಲ ಅದು ಲಕ್ಷ್ಮಣ ಸೌದಿಯರು ಓಪನ್ ಆಗಲಿ ಕೂಡ ಹೇಳ್ತಾರೆ ಆದರೆ ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟನ್ನು ಕೊಡಬೇಕು ಅಂತ ಮಾತನ್ನು ಯಡಿಯೂರಪ್ಪನವರು ಹೇಳಿದರು ಈ ಕಾರಣಕ್ಕೆ ಲಕ್ಷ್ಮಣ ಸವದಿಯವ್ರನ್ನ ಮತ್ತೆ ಕರ್ಕೊಂಡು ಬಂದು ಹೇಳುವಂಥ ಮಾತುಗಳನ್ನು ಒತ್ತಾಯವನ್ನು ಬಹುಶಃ ಜ ಕೂಡ ಮಾಡ್ತಾ ಇಲ್ಲ ಅಂತ ಅನಿಸುತ್ತೆ ಆದರೆ ಜಗದೀಶ್ ಶೆಟ್ಟರ್ ಗಿರಿ ಒಂದು ಬಿ ಜೆ ಪಿಗೆ ಬಂದು ರಾಜಕೀಯ ಲಾಭ ಇದೆ ಹೇಳುವಂಥ ಯೋಚನೆಯನ್ನು ಮಾಡಿರ್ಬೋದು ಇನ್ನೊಂದು ಲಿಂಗಾಯತ ಸಮುದಾಯ ಎಲ್ಲೋ ಒಂದು ರೀತಿ ಬೇಸರ ಮಾಡಿಕೊಳ್ತು ಹೇಳುವಂಥ ಒಂದು ಆ ಪರ್ಸೆಪ್ಷನ್ ಕ್ರಿಯೇಟ್ ಆಗಿತ್ತು ಅದನ್ನು ತೆಗೆದುಹಾಕುವಾಗ ಈ ಜಗದೀಶ್ ಶೆಟ್ಟರ್ ಅಂತವ್ರನ್ನ ಕರೆದುಕೊಂಡು ಬಂದಾಗ ನಮಗೆ ಲೋಕಸಭಾ ಚುನಾವಣೆಗೆ ಅನುಕೂಲ ಆಗುತ್ತೆ ಅನ್ನುವಂಥ ಥಿಂಕಿಂಗನ್ನು ಯಡಿಯೂರಪ್ಪ ಮತ್ತು ವಿಜೇಂದ್ರ ಕೂಡ ಮಾಡಿರ್ತಾರೆ ಮತ್ತು ಬೆಳಗಾವಿಯಂಥ ಲೋಕಸಭಾ ಚುನಾವಣೆಯ ಟಿಕೆಟ್ ಫೈಟ್ಗಳು ಭಾಳ ತೀವ್ರವಾಗಿ ಆಗ್ತಿರುವ ಹೊತ್ತಿಗೆ ಜಗದೀಶ್ ಶೆಟ್ಟರ್ ಅಂತವ್ರನ್ನ ಕರ್ಕೊಂಡು ಬಂದರೆ ಅಲ್ಲಿ ಒಂದು ಆ ಬಂಡಾಯವೂ ಇರೋದಿಲ್ಲ ಮತ್ತು ಗೆಲುವಿನ ಹಾದಿಯೂ ಕೂಡ ಸುಲಭ ಆಗಿರುತ್ತೆ ಅನ್ನುವಂಥ ಯೋಚನೆಯನ್ನು ರಾಜ್ಯ ಬಿ ಜೆ ಪಿ ನಾಯಕರುಗಳು ಮಾಡಿದ್ದಾರೆ ಸಹಜವಾಗಿ ಹುಡು ಹುಬ್ಬಳ್ಳಿ ಮತ್ತು ಧಾರವಾಡದಲ್ಲಿ ಅಲ್ಲಿ ಪ್ರಹ್ಲಾದ್ ಜೋಶಿ ಅವರಿಗೆ ಲಿಂಗಾಯತ ಬಹುಳ್ಯದ ಕ್ಷೇತ್ರಗಳಲ್ಲಿ ಅವರು ಗೆಲ್ತಾ ಇದ್ದಾರೆ ಈಗ ಮೊನ್ನೆ ಸಿದ್ದರಾಮಯ್ಯ ಹೇಳ್ತಾ ಇದ್ರು ಅಜಿತ್ ಗಮನಿಸ್ತಿರ್ಬೇಕು ತಾವು ಈ ಬಾರಿ ಲೋಕಸಭೆಗೆ ಕಾಂಗ್ರೆಸ್ಸಿಂದ ಶೆಟ್ಟರ್ ಕೂಡ ಆಸ್ಪಿರೆಂಟ್ ಇದ್ದಾರೆ ಅವರನ್ನು ಕೂಡ ನಾವು ಮಾತಾಡ್ಸ್ತೀವಿ ಅವರು ಒಂದು ಅವ್ರ ಜೊತೆ ಚರ್ಚೆಯೂ ಕೂಡ ಆಗಿದೆ ಹೇಳುವಂಥ ಮಾತುಗಳನ್ನು ಹೇಳ್ತಾ ಇದ್ರು ಈ ಒಂದು ಕಾರಣಕ್ಕೆ ತನ್ನ ಆ ಒಂದು ಲಿಂಗಾಯತ ಬಾಹುಳಿದ ಕ್ಷೇತ್ರದಲ್ಲಿ ಸ್ವತಃ ಜಗದೀಶ್ ಶೆಟ್ಟರ್ಗಳು ಬ ಶೆಟ್ಟರ್ ಬಂದು ನಿಂತ್ಕೊಂಡ್ರೆ ಒಂದಿಷ್ಟು ಏನಾದರೂ ಹೆಚ್ಚು ಕಡಿಮೆ ಆಗಬಹುದಾ ಗೆಲುವಿನ ಹಾದಿ ಕಠಿಣ ಆಗ್ಬಹುದಾ ಎನ್ನುವಂಥ ಯೋಚನೆಗಳ ಮಧ್ಯೆ ಪ್ರಹ್ಲಾದ್ ಜೋಶಿಯವ್ರಿಗೂ ಎಲ್ಲ ಬಹುತೇಕ ಅನಿಸಿರುತ್ತೆ ಶೆಟ್ಟರ್ ಬಂದರೆ ಬರಲಿ ಅಂತ ಎಲ್ಲ ಒಂದು ಮಿಶ್ರಣ ಇವತ್ತು ಜಗದೀಶ್ ಅವರು ಬರ್ತಾರಾ ಬರೋದಿಲ್ಲ ಅನ್ನುವಂಥ ಚರ್ಚೆ ಏನೋ ತಂದು ನಿಲ್ತಿದೆ ಎಸ್ ಪ್ರಶಾಂತ್ ಕ್ವಿಕ್ಲಿ ಇದೊಂದೇನೋ ಲಕ್ಷ್ಮಣ ಸೌದಿ ಅವ್ರ ಹತ್ರ ಪ್ರಪೋಸಲ್ ತಗೊಂಡೋಗಿದ್ರಂತೆ ಬಾಗಲಕೋಟೆ ಟಿಕೆಟ್ ನಿಮಗೆ ಕೊಡ್ತೀವಿ ಬಾಗಲಕೋಟೆ ಲೋಕಸಭಾದ್ದು ನೀವು ರಾಜೀನಾಮೆ ಕೊಡಿ ಶಾಸಕ ಸ್ಥಾನಕ್ಕೆ ಬೈ ಎಲೆಕ್ಷನ್ಗೆ ನಿಮ್ಮ ಮಗನಿಗೆ ಟಿಕೆಟ್ ಕೊಡ್ತೀವಿ ಅಂತ ಏನೋ ಅಂದ್ರಂತೆ ಅಲ್ಲ ಆ ರೀತಿಯ ಒಂದು ಚರ್ಚೆ ಇದೇ ಬಟ್ ಈಗ ಬಾಗಲಕೋಟೆ ಗಾಣಿಗ ಸಮುದಾಯದ ಗದ್ದಿಗೌಡ್ರನ್ನು ನಿಲ್ತಾರೆ ಅನ್ನುವ ಕಾರಣಕ್ಕೋಸ್ಕರ ಲಕ್ಷ್ಮಣ ಸೌದಿ ಅವರನ್ನು ಅಲ್ಲಿ ಶಿಫ್ಟ್ ಮಾಡಬೇಕು ಅಂತಕ್ಕಂಥದ್ದು ಆದರೆ ಲಕ್ಷ್ಮಣ್ ಸೌದಿ ತುಂಬ ಅಂದರೆ ಇಂಟ್ರೆಸ್ಟೆಡ್ ಇಲ್ಲ ಇಂಟ್ರೆಸ್ಟೆಡ್ ಇಲ್ಲ ಅದಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ರಮೇಶ್ ಜಾರಕಿಹೊಳಿ ಮತ್ತು ಮೇಲ್ಗಡೆ ವಿಜೇಂದ್ರ ಅಧ್ಯಕ್ಷರಾಗಿರುವಾಗ ತನ್ಗೆ ಜಾಸ್ತಿ ಏನೂ ಅಲ್ಲಿ ಮಾಡಲಿಕ್ಕೆ ಕೆಲಸ ಇಲ್ಲ ಇಲ್ಲೇ ಇದ್ದರೆ ಮುಂದೆ ಮಂತ್ರಿ ಕೂಡ ಆಗಬಹುದು ಅಂತಕ್ಕಂಥದ್ದು ಲಕ್ಷ್ಮಣ ಸೌದಿ ಮನಸ್ಸಲ್ಲಿ ಜಾಸ್ತಿ ಇದ್ದಂಗೆ ಜಗದೀಶ್ ಶೆಟ್ಟರ್ ಆಗಲ್ಲ ಅಜೆಟ್ ಈಗ ಲಕ್ಷ್ಮಣ್ ಸವದಿ ಜನತಾದಳದಿಂದ ಬಂದು ಬಿ ಜೆ ಪಿಯಲ್ಲಿದ್ದವರು ಹೌದು ಈಗ ಅವರು ಕಾಂಗ್ರೆಸ್ನಲ್ಲೂ ಕೂಡ ಒಂದು ಒಂದು ಪ್ರಯತ್ನ ಪಟ್ಟರೆ ಬೆಳಗಾವಿ ರಾಜಕಾರಣದಲ್ಲಿ ಸೆಟ್ ಆಗ್ಬೋದು ಜಗದೀಶ್ ಶೆಟ್ಟ್ರ ಸಮಸ್ಯೆ ಅಂದರೆ ಅವರ ತಂದೆ ಅವರ ಚಿಕ್ಕಪ್ಪ ಎಲ್ಲರೂ ಕೂಡ ಆರ್ ಎಸ್ ಎಸ್ ಹಿನ್ನೆಲೆಯಿಂದ ಬಂದಿರತಕ್ಕಂಥವ್ರು ಆ್ಯಟ್ ಹೋಮ್ ಫೀಲಿಂಗ್ ಕಾಂಗ್ರೆಸ್ನಲ್ಲಿ ಅವರಿಗೆ ಅದು 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 ಕಷ್ಟ ಆಗ್ತಿದೆ ಅಂತ ನನಗೆ ಅನಿಸುತ್ತೆ ಯಾಕಂದರೆ ಹುಬ್ಬಳ್ಳಿಯ ವಾತಾವರಣ ರಾಜಕೀಯ ಅಲ್ಲಿನ ರಾಜಕೀಯ ಬೇರೆ ಬೆಳಗಾವಿನ ರಾಜಕೀಯ ಬೇರೆ ಕರೆಕ್ಟ್ ಜಗದೀಶ್ ಶೆಟ್ಟರಿಗೆ ಎಲ್ಲೋ ಒಂದು ಕಡೆ ಸರಿ ಟಿಕೆಟ್ ಕೊಡಲಿಲ್ಲ ಅಂತ ನಾನು ಹೋದೆ ಸ್ಕಾ ಬಿ ಜೆ ಪಿ ಸೋಲ್ತು ಎಲ್ಲವೂ ಸರಿ ಇದೆ ಮುಂಬರುವ ದಿನಗಳಲ್ಲಿ ಅವಕಾಶ ಸಿಕ್ಕರೆ ವಾಪಸ್ ಬರಬೇಕಾ ಬಗ್ಗೆ ಒಂದು ಉತ್ಸುಕತೆ ಇದೆ ಪ್ರೊವೈಡೆಡ್ ಬಿ ಜೆ ಪಿ ಹೇಗೆ ಅಕೊಮಡೇಟ್ ಮಾಡುತ್ತೆ ಏನು ಕೊಡುತ್ತೆ ಹೈಕಮಾಂಡ್ ನಾಯಕರು ಯಾವ ರೀತಿ ಮಾತಾಡ್ತಾರೆ ಇವೆಲ್ಲವೂ ಮುಂದಿನ ಭಾಗಗಳು ಅಂತ ಅನಿಸುತ್ತೆ ಬಟ್ ಜಗದೀಶ್ ಶೆಟ್ಟರಿಗೆ ಟಿಕೆಟ್ಗಿಂತ ಜಾಸ್ತಿ ಅಜಿತ್ ಬಿ ಜೆ ಪಿಯನ್ನು ಬಿಟ್ಟು ಕಾಂಗ್ರೆಸ್ಗೆ ಹೋಗಿ ಆ ಆ ಒಂದು ನಲವತ್ತು ವರ್ಷಗಳ ಸತತ ಈಗ ನಾವು ಹೆಂಗೆ ಸುವರ್ಣ ನ್ಯೂಸ್ನಲ್ಲಿ ಇವತ್ತು ಆ್ಯಟ್ ಹೋಮ್ ಇರ್ತೀವಿ ಈಗ ಒಂದು ಹದಿನಾರು ಹದಿನೇಳು ವರ್ಷ ಇಲ್ಲೇ ಇದ್ದೀವಿ ಹೌದು ಆ್ಯಟ್ ಹೋಮ್ ಫೀಲಿಂಗಲ್ಲಿ ಇರ್ತೀವಿ ಅದೇ ರೀತಿ ಒಬ್ಬ ರಾಜಕೀಯ ನಾಯಕನಿಗೂ ಇರುತ್ತೆ ಎಸ್ ಪ್ರಾಯಶಃ ಅದು ಬರಲಿಕ್ಕೆ ಹೆಚ್ಚು ಮೋಟಿವೇಶನನ್ನು ಕೊಡ್ತಾ ಇದೆ ಅಂತ ಅನಿಸುತ್ತೆ ಬಟ್ ರಾಜಕಾರಣಿಗಳು ಅಂತಿಮವಾಗಿದೆ ಯಾರು ಹಾರ್ಡ್ ಬಾರ್ಗೇನರ್ಸ್ ಏನು ಕೊಡ್ತಾರೆ ಏನು ಕೊಡ್ಬೋದು ಹೈಕಮಾಂಡ್ಗೂ ಕೂಡ ಇವ್ರು ಯುಟಿಲಿಟಿ ವ್ಯಾಲ್ಯೂ ಎಷ್ಟು ಅಂತ ಅನಿಸುತ್ತೆ ಇವರೆಷ್ಟು ಕೇಳಿದ್ರೆ ಕೊಡಬಹುದು ಇವೆಲ್ಲವೂ ಮುಂದಿನ ಪ್ರಶ್ನೆಗಳು ಅಂತ ಆಪ್ಬಿಟ್ಟು ಆ್ಯಪ್ಸ್ ಇನ್ನೊಂದು ಸಣ್ಣ ಬ್ರೇಕ್ನ ಸಮಯ ಬ್ರೇಕ್ ನಂತರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್